ನಿನ್ನೆ ನಾನು ಪ್ರವೀಣ ಅವರ ಮನೆಗೆ ಹೋಗಿ ವಾಪಸ್ ಬಂದ ಮೇಲೆ ಫ್ಲೈಟ್ ಹತ್ತುವಂಥ ಸಂದರ್ಭದಲ್ಲಿ ಮತ್ತೊಂದು ಸುರತ್ಕಲಲ್ಲಿ ಕೊಲೆಯಾಗಿದೆ ಅನ್ನೋದು ಕೂಡ ಬಂದಿದೆ. ನಾನು ADGP ಲಾ ಆ್ಯಂಡ್ ಆರ್ಡರ್ಗೆ ಅಲೇ ಇರಕ್ಕೆ ಹೇಳಿದ್ದೀನಿ, ಎಲ್ಲ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದೇವೆ. ಈ ಮೂರು ಕೊಲೆ ಪ್ರಕರಣಗಳನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಪ್ರತಿಯೊಬ್ಬ ನಾಗರಿಕನ ಜೀವನವೂ ಕೂಡ ಅಷ್ಟೇ ಮುಖ್ಯ ನಮಗೆ. ಹೀಗಾಗಿ ಮೂರನ್ನು ಕೂಡ ತನಿಖೆ ಮಾಡೋದಕ್ಕೆ ಈಗಾಗಲೇ ಹೇಳಿದ್ದೇವೆ. ಇವತ್ತು ಬೆಂಗಳೂರಿನಲ್ಲಿ DG ಮತ್ತು ಹಿರಿಯ ಅಧಿಕಾರಿಗಳಿಗೆ ಇನ್ನೊಂದು ಸುತ್ತಿನ ಚರ್ಚೆ ಇದೆ. ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರಾವಳಿ ಪ್ರದೇಶದಲ್ಲಿ ಏನೆಲ್ಲ ಕ್ರಮಗಳನ್ನು ವಿಶೇಷವಾಗಿ ಎರಡು ಜಿಲ್ಲೆಗಳಲ್ಲಿ ಅಲ್ಲಿರುವಂಥ ಹಿನ್ನೆಲೆಯಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳನ್ನು ಏನು ತೆಗೆದುಕೋಬೇಕು ಅನ್ನೋದನ್ನು ಇವತ್ತು ಉನ್ನತ ಮಟ್ಟದ ಸಭೆಯಲ್ಲಿ ತೀರ್ಮಾನಗಳನ್ನು ಕೆಲವು ನಿರ್ಬಂಧಗಳನ್ನು ಹೇರುವಂಥದ್ದು ಇನ್ನೊಂದು. ಆಮೇಲೆ ಅಲ್ಲಿ ಕೇರಳ ಬಾರ್ಡ್ರ್ ಅಲ್ಲಿ ಸುಮಾರು 55 ರಸ್ತೆಗಳಿವೆ, ಯಾವ ರೀತಿ ಅದನ್ನೆಲ್ಲವನ್ನು ಕೂಡ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥದ್ದು ಇವತ್ತು ತೀರ್ಮಾನವನ್ನು ಉನ್ನತ ಮಟ್ಟದ ಸಭೆಯಲ್ಲಿ ಖಂಡಿತ ಮಾಡ್ತೇವೆ. ಮತ್ತು ವಿಶೇಷವಾಗಿರುವಂಥ ಒಂದು ಪೊಲೀಸ್ ಕ್ರಮಗಳನ್ನು ಆ ಎರಡು ಜಿಲ್ಲೆಗಳಲ್ಲಿ ಮಾಡುವಂಥ ತೀರ್ಮಾನ ಮಾಡಿದ್ದೇನೆ. ಸಿದ್ದರಾಮಯ್ಯರಿದ್ದಾಗ ಸರಣಿ ಕೊಲೆ 32 ಆಗಿದೆ. ಅವ್ರೇನು ಮಾಡ್ತಿದ್ದಂತ ಅವಾಗ ಸುಮ್ಮನೆ ಎಲ್ಲದಕ್ಕೂ ರಾಜಕಾರಣವನ್ನು ಹೇರುವಂಥದ್ದು. ಇವತ್ತು ಎಲ್ಲ ರಾಜಕೀಯ ಚಸ್ಮಾದಿಂದ ನೋಡಿದ್ರೆ ಅದೇ ಥರ ಕಾಣ್ತದೆ. ಅವ್ರ ಹೇಳಿಕೆಗೆ ಏನು ಮಹತ್ವ ಇಲ್ಲ, ನಮ್ಗೆ ಗೊತ್ತಿದೆ ಹೆಂಗೆ ನಿಭಾಯಿಸ್ಬೇಕು ಅನ್ನೋಂಥದ್ದು. ಈಗಿರುವಂಥ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದೇವೆ. ಈಗ ಉದಾಹರಣೆಗೆ ಮೊದಲನೇ ಕೊಲೆ ಆದಂಥ ಎಲ್ಲರನ್ನೂ ಕೂಡ ದಸ್ತಗಿರಿ ಮಾಡಿದ್ದೀವಿ. ಎರಡನೇದು ಕೊಲೆ ಕೂಡ ಇಬ್ಬರು ದಸ್ತಗಿರಿ ಮಾಡ್ತಾ ಇದ್ದೇವೆ. ಆದ್ದರಿಂದ ಯಾವುದು ಕೂಡ ಹಿಂದೆ ಬಿಡ್ದಿಲ್ಲ. ಅಲ್ಲ, BJP ಕಾರ್ಯಕರ್ತರು ಭಾಳ ನಿಷ್ಪ್ರಂಕವಾಗಿದ್ದಾರೆ. ನಮ್ಮ ಸರ್ಕಾರದ ಮೇಲೇ ಈಗ ಒತ್ತಡ ಹೇಳ್ತಾ ಇದ್ದಾರೆ ಅವರು. ಅವರೇನು ಕಾಂಗ್ರೆಸ್ ಬ್ಲೇಮ್ ಮಾಡ್ತಾರೆ, ನಮ್ಮ ಸರ್ಕಾರನೇ ಇವತ್ತು ಒತ್ತಡ ಹೇರ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೂ ಕೂಡ ಗಂಭೀರವಾಗಿದ್ದೇವೆ. ಆದರೆ ಅವರು ಇಲ್ಲ ಯಾಕೆ ಕಾರಣ ಅಂತಂದರೆ, ಇದೇ SDPI PFI ಅವರ MLA ಮೇಲೆ ಅಟ್ಯಾಕ್ ಮಾಡಿದ್ರು, ತನ್ವೀರ್ ಸೇಠ್ ಮೇಲೆ. ಅವರನ್ನೇ ಇವತ್ತು ಕೇಸ್ ತೆಗೆದು ಅವ್ರ ಮೇಲೆ ಇರೋಗೆಲ್ಲ ಕೇಸ್ ತೆಗೆದು 200 ಹೆಚ್ಚು PFI ಕಾರ್ಯಕರ್ತರು ಕೇಸ್ ತೆಗೆದಿದ್ದರಿಂದ ಅವರು ಕುಲ್ಲಂ ಕುಲ್ಲಾಗಿ ಓಡಾಡಿಕೊಂಡು ಈಗ ಮತ್ತೆ ಆ ಕೃತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದ್ರ ಹಿಂದೆ ಇವತ್ತು ಎಲ್ಲ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸು ಎಲ್ಲ ಇದೆ. ಕೇವಲ ಇದು ಕೊಲೆ ಅಂತ ನಾನು ನೋಡ್ತಾ ಇಲ್ಲ, ಒಂದು ಅರ್ಥ ಮಾಡ್ಕೊಳ್ಳಿ. ಇದನ್ನು ಒಂದು ಆರ್ಗನೈಸ್ಡ್ ಕ್ರೈಮು ಮತ್ತು ಅದರಿರುವಂಥ ಆರ್ಗನೈಸೇಷನನ್ನು ಇವತ್ತು ಸರಿಯ ಬಡಿಯುವಂಥ ಒಂದು ಮಹತ್ವದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕೆಲವು ದಿವಸ ಕಾದು ನೋಡಿ ಎಲ್ಲ ಕ್ರಮಗಳು ನಿಮ್ಗೆ ಗೊತ್ತಾಗ್ತವೆ. ಸಿದ್ದರಾಮಯ್ಯ ಏನು ಬೇಕಾದ್ರೆ ಹೇಳ್ತಾರ್ರಿ, ಅದ್ರಿಗೆ ಕ್ರಮ ತೆಗೆದುಕೊಂಡ್ರಿ. 1 ಕೇಳ್ರಿ, ಬರೀ ಸಿದ್ದರಾಮಯ್ಯ ಹೇಳಿದ್ ವೇದ ವಾಕ್ಯ ಅಲ್ಲ ರೀ, 1 ರೀ ವೇದ ವಾಕ್ಯ ಅಲ್ಲ ಅವ್ನು ಹೇಳಿದ್ದು. ಸಿದ್ದರಾಮಯ್ಯ ಹೇಳಿದ ವೇದ ವಾಕ್ಯ ಅಲ್ಲ, ನಾವೇನು ಕ್ರಮ ತೆಗೆದುಕೊಂಡಿದ್ದೇವೆ ಜನರ ಮುಂದೆ ಇದೆ. ಸಹಜವಾಗಿ ಇರ್ತದೆ, ಖಂಡಿತವಾಗಿ ಇರ್ತದೆ. ಅಷ್ಟೇ ಕ್ವಿಕ್ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಈ ನಡಿಬಾರ್ದಿವಲ್ಲ, ಸಮಾಜಘಾತಕಗಳ ಶಕ್ತಿಗಳಿಗೆ ಕೆಲವು ಕುಮ್ಮಕಗಳು ಕೊಟ್ಟಿದ್ದಾರೆ. ರಾಜಕೀಯ ಪ್ರೇರಣೆ ಕೂಡ ಇದೆ ಇದ್ರ ಹಿಂದೆ. ಕ್ರಾಸ್ ಬಾರ್ಡರ್, ಕೇರಳದಿಂದ ಕ್ರಾಸ್ ಬಾರ್ಡರ್ ಕೂಡ ಬರ್ತಾ ಇದ್ದಾರೆ. ಹಲವು ಆಯಾಮಗಳಿದ್ದಾವೆ, ಅವುಗಳೆಲ್ಲವನ್ನು ಕೂಡ ಈಗ ನಾವು ಸಂಪೂರ್ಣವಾಗಿ ನಿಗ್ರಹಿಸೋದಕ್ಕೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಇಲ್ಲ, ಇನ್ನ ಏನು ಬಂದಿಲ್ಲ, ನನಗೆ ಬಂದಿಲ್ಲ. ಅಲ್ಲಿ ಪೊಲೀಸ್ ತನಿಖೆ ಅಧಿಕಾರಿಗಳಿಗೆ ಏನೋ ಗೊತ್ತಿರ್ಬೋದು, ಅದನ್ನು ಮಾಹಿತಿ ಪಡ್ಕೊಳ್ತೇವೆ.